ತಂಗಿಯರು ತಾಯಂದಿರು ನಿಮ್ಗಳಿಗೆ ಇದು ಎರಡನೇ ಸಲ ಅನಿಸುತ್ತೆ, ಹೌದಾ? ಎರಡನೇ ಸಲ ಮೂರನವರು ಇದ್ದಾರಾ? ಮೂರು ಸಲ ತಗೊಂಡಿರೋ ಇದ್ದೀರಮ್ಮ. ವೆರಿ ಗುಡ್. ಓಕೆ, ಸಾಲ ವಿತರಣಾ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನನ್ನೊಂದಿಗೆ ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಅಂತ ರಮೇಶ್ ಬಾಬು ಅವರೇ, ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಂತ ರಮೇಶ್ ಅವರೇ, ನಿರ್ದೇಶಕರಾದ ತಿಮ್ಮರಾಜ್ ಅವರೇ, ಸುಬ್ಬನ್ ಅವರೇ, ಮತ್ತು ನಮ್ಮ ಕೋಲಾರು ಜಿಲ್ಲಾ ಶಾಖೆಯಿಂದ ಬಂದಿರತಕ್ಕಂಥ ನಮ್ಮ ದೊಡ್ಡಮನೆಯವರೇ, ಶಿವಣ್ಮೂರ್ತಿಯವರೇ, ಎಲ್ಲ ನನ್ನ ಮಿತ್ರ ಮಂಡಳಿಯವರೇ, ಎಲ್ಲರೂ ನಾನು ಬೇಕಾದಿರತಕ್ಕಂಥ ಮೆಂಬರ್ ಸದಸ್ಯರುಗಳು, ಇವತ್ತೇನು ಅಂತಂದರೆ 1 ಕೋಟಿ ರೂಪಾಯಿ ಸಾಲನ ನಿಮಗೆ ಕೊಡ್ತಾ ಇದ್ದೀವಿ. ನನಗೇನು ಅಂತಂದರೆ ಭಾಳ ತೃಪ್ತಿ ಮತ್ತು ಸಂತೋಷ ಕೊಡುವಂಥ ಒಂದು ವಿಷಯ ಅಂತಂದರೆ, ಮಲ್ಲನಾಯಕನಹಳ್ಳಿ ಸಹಕಾರ ಸಂಘದಲ್ಲಿ, ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ಯಾರು ಸಾಲ ತಗೊಂಡಿದ್ದೀರೋ ಅವರೆಲ್ಲರೂ ಕೂಡ ಭಾಳ ಅಚ್ಚುಕಟ್ಟಾಗಿ ಕಟ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ನಿಮ್ಮೆಲ್ರಿಗೂ ಕೂಡ ನಾನು ಕೈ ಮುಗಿದು ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆ ಅಂತಂದರೆ ಇವಾಗ ನಾನು ಎಲ್ಲಾದರೂ ಹೋದ್ರೆ ಹೇಳ್ಬೋದು, ಬನ್ನಿ ನಮ್ಮ ಮಲ್ಲನಾಯಕನಹಳ್ಳಿ ಸೊಸೈಟಿಯಲ್ಲಿ ನಮ್ಮ ಹೆಣ್ಮಕ್ಳಿದ್ದಾರೆ, ಅವ್ರು ಹೆಂಗೆ ಚೆನ್ನಾಗಿ ಕಟ್ಕೊಂಡು ಹೋಗ್ತಾರೆ ಅಂತ ತೋರಿಸ್ಬೋದು. ಆ ಉದಾಹರಣೆಗೆ ನೀವು ಸಿಗ್ತೀರಾ, ಅಷ್ಟು ಚೆನ್ನಾಗಿ ಕಟ್ಕೊಂಡು ಹೋಗ್ತಾ ಇದ್ದೀರಾ. ಬೇರೆ ಕಡೆ ಕೆಲವೆಲ್ಲ ಏನಾಗುತ್ತೆ ಅಂತಂದರೆ, ಹೆಣ್ಣು ಮಕ್ಕಳಲ್ಲಿ ಸ್ವಾಭಿಮಾನ ಹೆಚ್ಚು, ಅವ್ರು ಕಟ್ಟಬೇಕು ಅಂತ ಇರ್ತಾರೆ, ಅವ್ರಿಗೆ ಮಾನ ಮರ್ಯಾದೆ ಅಂದರೆ ಭಾಳ ಭಯ ಪಡೋವಂಥ ಅವರು ಹೆಣ್ಮಕ್ಕಳು. ಒಂದು ನಿಮಿಷ, ಇದು ಕಂಪಲ್ಸರಿಯಾಗಿ ಇದಾಕೋಬೇಕಾಗಿತ್ತು. ಏ ಮನೆ ಕಾರ್ ಲೌಂಡಿ ಅಂತ ಸಚ್ಚಿಡ್ರ ಕೊಡಿ, ಎಲ್ಲರೂ ಕಾರ್ ಲೌಂಡಿ ಅಂತ ಕುಚ್ಚಿಡಿ, ಅಂದ್ರೆ ಗಿಚ್ಚಿಡಿ, ಅದು ಮಾಡ್ಕೊಳ್ಳಿ. ಅದು ನನ್ನ ಯಾಕೋ ಡೌಟ್ ಬಂತು, ನೀವು ಎಲ್ಲರೂ ಹಾಕ್ಕೊಂಡಿರಲ್ಲ ಅಂತ ಅದಕ್ಕೊಂದು 100 150 ಇವತ್ತು ತಗೊಂಡು ಬಂದೆ ಮಾಸ್ಕ್ಗಳು. ದಯವಿಟ್ಟು ಮಾಸ್ಕ್ ಕಂಪಲ್ಸರಿ ಮಾಡ್ಕೊಳ್ಳಿ, ಅಂದ್ರೆ ಗಿಚ್ಚಿಡಪ್ಪ. ಈಗ ಸಂತೋಷ ಪಡಬೇಕಾದಂಥ ಒಂದು ವಿಷಯ ಅಂದರೆ, ನೀವೆಲ್ಲರೂ ಚೆನ್ನಾಗಿ ಕಟ್ಕೊಂಡು ಹೋಗ್ತೀರಾ, ಬೇರೆ ಕಡೆ ಹೋಗ್ತಾ ನೋಡಿದ್ರು ನಮ್ಮ ಮಲ್ಲನಾಯಕನಹಳ್ಳಿ ಸಂಘದವರು ಚೆನ್ನಾಗಿ ಕಟ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳುವಂಥ ಒಂದು ಸಂತೋಷ ಇದೆ ನೀವು ಮಾಡ್ತಾ ಇರತಕ್ಕಂಥ ಕೆಲಸಕ್ಕೆ. ಏ ಇರೋ ಮಾತಾಡೋಕ್ಕೆ ಡಿಸ್ಟರ್ಬ್ ಆಗುತ್ತೆ, ಆಮೇಲೆ ಮಾಡೋಣ. ಇರೋ ನಮ್ಮ ಕಾರಲ್ಲೆಲ್ಲ ಇದೆ, ಎಲ್ರಿಗೂ ಕೊಟ್ಟುಬಿಡ್ತೀರಿ ರಮ್ಮ. ಆದರೆ ನಾನು ಒಂದು ಕಿವಿ ಮಾತು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಏನು ಕಿವಿ ಮಾತು ಅಂದರೆ, ಇವಾಗ ಕೆಲವು ಕಡೆ ಸರಿಯಾಗಿ ಕಟ್ಟಿಲ್ಲ. ಯಾಕೆ ಕಟ್ಟಿಲ್ಲ ಅಂತಂದರೆ, ಹೆಣ್ಮಕ್ಳು ತಪ್ಪಲ್ಲ, ಈ ಅಂಗಡಿಗಳ ಹತ್ರ ಟೀ ಕುಡ್ಕೊಂಡು ಬೀಡಿ ಕುಡ್ಕೊಂಡಿರ್ತಾರೆ, ಅವ್ರಿಗೆಲ್ಲ ಬೇರೆ ಕೆಲಸ ಇರಲ್ಲ. ಅವ್ರೇನು ಮಾಡ್ತಾರೆ, ಯಡಿಯೂರಪ್ಪ ಬಂದರೆ ಮನ್ನಾ ಮಾಡ್ತಾರೆ, ಡಿ ಕೆ ಶಿವಕುಮಾರ್ ಬಂದರೆ ಮನ್ನಾ ಮಾಡ್ತಾರೆ, ಅಥವಾ ಕುಮಾರಸ್ವಾಮಿ ಬಂದರೆ ಬರೀ ಸಮಯ. ಸೊ ಹಿಂಗೆಲ್ಲ ಹೇಳಿಬಿಟ್ಟು ದಾರಿ ತಪ್ಪಿಸ್ತಾರೆ. ನೀವು ದಾರಿ ತಪ್ಪಬಾರದು. ಇವಾಗ ನಿಮಗೆ ನಾನು ಆಯಮ್ಮನ್ನು ಕೇಳಿದೆ, ಮೊಬ್ರಪ್ಪಲ್ಲ ಆಯಮ್ಮನ್ನ, ಏನಮ್ಮ ನೀವು ಸಾಲ ಕಟ್ಟಕ್ಕೆ ಏನಾದರೂ ಕಷ್ಟ ಆಯ್ತು ಅಂದ್ರೆ ಆಯಮ್ಮ ಹೇಳೋದಿಲ್ಲ, ಏನು ಕಷ್ಟ ಇಲ್ಲ, ಕಟ್ಕೊಂಡು ಹೋಗ್ತಾ ಇದ್ದೀವಿ ಅಂತ. ಅಂದರೆ ಪ್ರತಿ ಕಂತನ್ನು ನೀವು ಕಟ್ಕೊಂಡು ಹೋಗಿದ್ದೆ ಆದರೆ ನಿಮಗೆ ಕಷ್ಟ ಅನ್ನೋದೇ ಗೊತ್ತಾಗಲ್ಲ. ಅದರಲ್ಲಿ ವಿಶೇಷವಾಗಿ ನಮ್ಮ ಮಲ್ಲನಾಯಕನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ಯಾರು ನೀವು ಸಾಲ ತಗೊಂಡಿದ್ದೀರೋ ಆ ಹೆಣ್ಮಕ್ಳೆಲ್ಲ ಚೆನ್ನಾಗಿ ಕಟ್ಕೊಂಡು ಹೋಗ್ತಾ ಇದ್ದೀರಾ, ಸಂತೋಷ. ಅದೇ ರೀತಿಯಾಗಿ ಮುಂದುವರಿಸ್ಕೊಂಡು ನೀವು ಇನ್ನೂ ಮುಂದಿನ ದಿನಗಳಲ್ಲಿ ಸ್ವಾವಲಂಬಿ ಜೀವನ ಮಾಡಬೇಕು. ಈಗ ನೀವೇನು ದುಡ್ಡು ತಗೊಂಡು ಹೋಗೋದು, ದುಡ್ಡು ತಗೊಂಡೋಗಿ ನಿಮ್ಮ ಯಜಮಾನರು ಕೊಟ್ಟುಬಿಟ್ರೆ ಅವ್ರಿನ್ನು ಯಾವುದಕ್ಕೆ ಉಪಯೋಗಿಸ್ಕೊಳ್ಳೋದಲ್ಲ. ನೀವೇನು ಅಮೌಂಟ್ ತಗೊಂಡೋಗ್ತೀರೋ ಅದರಲ್ಲಿ ಆರ್ಥಿಕವಾಗಿ ಉತ್ಪತ್ತಿ ಮಾಡಿಕೊಂಡು ನೀವು ಚೆನ್ನಾಗಾಗಬೇಕು ಅನ್ನೋ ಉದ್ದೇಶದಿಂದ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಈ ಹಣವನ್ನು ಬಡ್ಡಿರಹಿತ, ಲಂಚರಹಿತ, ಆಧಾರ ರಹಿತ ಈ ಇದ್ರಲ್ಲಿ ಕೊಡ್ತಾ ಇದ್ದೀವಿ. ನೀವು ಯಾರಿಗಾದರೂ ಲಂಚ ಕೊಟ್ಟಿದ್ದೀರಾ? ಯಾರಿಗಾದರೂ ಬಡ್ಡಿ ಕೊಟ್ಟಿದ್ದೀರಾ? ಜಮೀನು ಏನಾದರೂ ಕೊಟ್ಟಿದ್ದೀರಾ? ಅಂದರೆ ಇಂಥ ಸಾಲ ಇನ್ನೆಲ್ಲೂ ಸಿಗಲ್ಲ. ಅದನ್ನು ಈ ಕೋಲಾರ ಜಿಲ್ಲಾ ಸಹಕಾರ ಬ್ಯಾಂಕ್ ಅಳವಡಿಸ್ಕೊಂಡು ಎರಡೂ ಅವಿಭಾಜ್ಯ ಜಿಲ್ಲೆಗಳಲ್ಲಿ, ಎರಡೂ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಹೆಣ್ಣುಮಕ್ಕಳಿಗೆ ಈ ಸಾಲನ ವಿತರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ನನಗೆ ಕೆಲವು ಕಡೆ ಹೋದಾಗ ಕಣ್ಮುಂದೆ ಕಾಣುವಂಥ ಒಂದು ಇನ್ಸಿಡೆಂಟ್ಗಳೆಲ್ಲ ಆಗಿದ್ದಾವೆ. ಉದಾಹರಣೆಗೆ ಮೊನ್ನೆ ಒಬ್ಬ ಆಯಮ್ಮ ಬಂದಳು, ನನ್ನ ಮಗನ ಇಂಜಿನಿಯರಿಂಗ್ ಯಾವುದೋ ಸೀಟ್ ಕಡಬೇಕಾಗಿ ಓದಿಸ್ಬೇಕಾಗಿ ಬಂತು. ಆ ಟೈಮಲ್ಲಿ ನನಗೆ ದುಡ್ಡಿರಲಿಲ್ಲ, ನೀವು ಕೊಟ್ಟಿದ್ದು 50,000 ಎತ್ಕೊಂಡು ಹೋಗಿ ಡಿಪಾಸಿಟ್ ಮಾಡಿದೆ, ನನ್ನ ಮಗ ಒಳ್ಳೆ ಮೆರಿಟ್ ಸ್ಟೂಡೆಂಟು ಪಾಸಾಗಿ ಇವತ್ತು ಇಂಜಿನಿಯರ್ ಆಗಿದ್ದಾನೆ ಅಂತೇಳಿ ಕೈ ಮುಗಿದ್ಲು.
ಅವಾಗ ನನಗೆ ಅನ್ನಿಸ್ತು ನಮ್ಮ ಜನ್ಮ ಸಾರ್ಥಕಗಳಾಗ್ತಾ ಇದ್ದಾವೆ. ನಾವು ಹೆಣ್ಮಕ್ಕಳಿಗೆ ಅವರು ಏನು ಆಸೆ ಆಕಾಂಕ್ಷೆಗಳು ಇಟ್ಕೊಂಡಿದ್ದೀರೋ ಅದರಲ್ಲಿ ನಾವು ಅಲ್ಲಿ ಸೇವೆ ಮಾಡುವಂಥ ಒಂದು ಅವಕಾಶ ನಮ್ಗೆ ಸಿಕ್ಕಿದೆ ಅಂತೇಳಿ ನನಗೆ ಸಂತೋಷ ಆಯಿತು. ಅದೇ ರೀತಿಯಾಗಿ ಮೊನ್ನೆ ಬೈರಸಂದ್ರಕ್ಕೆ ಹೋದೆ, ಇಲ್ಲಿ ದುಲುಪಲ್ಲಿ ಪಂಚಾಯತಿಯಲ್ಲಿ ನನ್ನ ಕಾರ್ ನಿಲ್ಲಿಸಿದೆ. ಅವರೊಬ್ಬರು ತಗೊಂಡು ಬಂದು ಈ ಚಕ್ಲಿ ನಿಪ್ಪಟ್ಟು ತಂದು ಕೊಟ್ಟರು ನನಗೆ ಸ್ವಲ್ಪ ತಿನ್ನಿ ಅಂತ. ಯಾರಂದ್ರೆ ಸರ್ ನೀವು ಕೊಟ್ಟರು ಸಾಲ ಅದರಲ್ಲಿ ಮಾಡಿಕೊಂಡು ಮಾಡ್ತಾಯಿದ್ವಿ, ನೋಡಿ ಸರ್ ಚೆನ್ನಾಗಿದೆ ಅಂತ ಹೇಳಿದ್ರು. ತಿಂದು ನೋಡಿದೆ ಭಾಳ ಚೆನ್ನಾಗಿತ್ತು. ಅವಾಗೇನು ಮಾಡಿದೆ, ಒಂದು 150 ರೂಪಾಯಿ ಕೊಟ್ಬಿಟ್ಟು 150 ರೂಪಾಯಿ ಕೊಡಪ್ಪ ನನ್ನ ಮನೆಗೆ ನಮ್ಮ ಮಕ್ಕಳು ತೊಗೊಂಡೋಗೋಣ ಅಂತಂದೆ. ಅವನು ಹೋದವನು ಚಕ್ಲಿ ನಿಪ್ಪಟ್ಟು 100 ರೂಪಾಯಿ ತೊಗೊಂಡು ಬಂದು 50 ರೂಪಾಯಿ ವಾಪಸ್ ಕೊಟ್ಟ. ಏನಾಯಂದ್ರೆ ಸರ್ ಸ್ಟಾಕ್ ಇಲ್ಲ ಸರ್, ಆಗೋಗಿದೆ, ನೆಕ್ಸ್ಟ್ ನಿಮ್ಮ ಮನೆಗೆ ತಂದು ಕೊಡ್ತೀನಿ ಹೋಗಿ ಸರ್ ಅಂತ ಹೇಳ್ದ. ನಿಜವಾಗ್ಲೂ ನನಗೆ ತೃಪ್ತಿ ಆಯ್ತು. ಅಂದರೆ ಅವ್ನು ಮಾಡ್ತಾ ಇರ್ತಕ್ಕಂಥ ಉತ್ಪಾದನೆ ಸ್ಟಾಕ್ ಇಲ್ಲದೆ ಸೇಲ್ ಆಗ್ತಾ ಇದೆ, ಡಿಮ್ಯಾಂಡ್ ಇದೆ. ಆ ರೀತಿ ನೀವೆಲ್ಲ ಕೂಡ ಪೇಪರ್ ಕವರ್ ಮಾಡೋದ್ರಿಂದ ಹಿಡಿದು ಎಲೆ ಮೋತ್ಕಾಕ್ಲಮ್ಮ ಮೋತ್ಕಾಕ್ಲ ಸಿಕ್ಕಿ ಕುಟ್ಟಿ ಆಕ್ಲ ಮೆಟ್ಲ ಅದು ಕೂಡ ಸ್ಕೀಮೆ, ಇಂಥದ್ರಿಂದ ಹಿಡಿದು ಬೇಕಾದಷ್ಟು ಸ್ಕೀಮ್ಗಳಿದ್ದಾವೆ. ಅದನ್ನು ನೀವು ಮಾಡಿಕೊಂಡು ಆರ್ಥಿಕವಾಗಿ ನೀವೆಲ್ಲರೂ ಚೆನ್ನಾಗಬೇಕು ಆಗಬೇಕು ಅನ್ನೋದೇ ನಮ್ಮ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ನ ಮುಖ್ಯ ಉದ್ದೇಶ. ಇದರಲ್ಲಿ ಈ ದುಡ್ಡು ಕೊಡೋದು ಚೆಕ್ ಕೊಡೋದು ಇಂಥವೆಲ್ಲ ಸ್ವಲ್ಪ ಬರ್ತಾ ಬರ್ತಾ ಈಗ 4G ಫೈವ್ ಜಿಗೆ ಬರ್ತಾ ಇದ್ದೀವಿ, ಅಂದರೆ ಅಡ್ವಾನ್ಸ್ ಆಗ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ATMಗಳನ್ನ ನಿಮ್ಮ ಮುಂದೆ ತಂದಿದ್ದೀವಿ. ಯಾಕೆ ATMಗೆ ತಂದಿದ್ದೀವಿ ಅಂತಂದರೆ ನಿಮ್ಮ ಹಣನ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ತೊಗೊಂಡೋಗುವಂಥದ್ದು ಸಾಮರ್ಥ್ಯ ನಿಮ್ಗೆ ಬರಬೇಕು. ನಿಮ್ಗೆ ATM ಕೊಟ್ಟಿರ್ತಕ್ಕಂಥದ್ದು ನೀವು ಬೆಂಗಳೂರಲ್ಲಾಗಲಿ ಬಾಂಬೆಯಲ್ಲಾಗಲಿ ಎಲ್ಲಾದರೂ ಹೋದ್ರೂ ಮುಂದಿನ ಹಿಂದೆ ಹಿಂದಿನ ಕಾಲದಲ್ಲಿ ಈ ತಿತ್ತಲು ಏನಂತಾರೆ ಕನ್ನಡದಲ್ಲಿ, ಕನ್ನಡಲ್ಲಮ್ಮ ಕೈ ಚೀಲ ಅಲ್ಲಮ್ಮ, ಕೈ ಚೀಲ ಅಂದ್ರೆ ಬ್ಯಾಗ್ ಆಗೋಗಿತ್ತು, ಇಲ್ಲಿಟ್ಬಿಟ್ಕೊಂಡ್ರಿ ಬಿಡ್ತಿತ್ತಿ. ಸೊ ಅಂತ ಅದ್ರಲ್ಲಿ ಕಾಸೆಲ್ಲ ಇಟ್ಕೊಂಡು ಹೋಗು, ಎಷ್ಟೋ ಜನ ತಿತ್ತು ಪೈಡ್ಸ ಕಾಸು ಕೊಟ್ಟು ಪೈಡ್ಸ ಅಂತ ಇದ್ರು. ಈಗ ಹಂಗಿಲ್ಲ, ATM ನೀವು ಇಟ್ಕೊಂಡ್ರೆ ಅದನ್ನು ಯಾರು ಉಪಯೋಗಿಸೋಕ್ಕಾಗಲ್ಲ, ಯಾರಿಗಾದ್ರು ಸಿಕ್ಕಿದ್ರು ಅವ್ರೇನು ಮಾಡೋಕ್ಕಾಗಲ್ಲ. ಅಂಥ ಒಂದು ಯುಗಕ್ಕೆ ನಿಮ್ಮನ್ನೆಲ್ಲರನ್ನೂ ಕೊಂಡೊಯ್ಯಬೇಕು ಅಂತ ನಿಮ್ಮೆಲ್ರಿಗೂ ಕೂಡ ATM ಪರಿಚಯ ಮತ್ತು ಅದರ ಉಪಯೋಗ, ಆಮೇಲೆ ನೀವು ಏನಾದರೂ ನಿಮ್ಮಲ್ಲಿ ಕೂಡ ದುಡ್ಡು ಏನಾದರೂ ಉಳಿತು ಅಂತಂದಾಗ ಬ್ಯಾಂಕಲ್ಲಿ ಹಾಕ್ಕೊಂಡು ಯಾವಾಗ ಬೇಕಂದರೆ ಅವಾಗ ಉಪಯೋಗಿಸ್ಕೊಳ್ಳುವಂಥ ಒಂದು ಶಕ್ತಿ ಮತ್ತು ಸಾಮರ್ಥ್ಯ ನಿಮ್ಮಲ್ಲಿ ತುಂಬಬೇಕು ಅಂತೇಳಿ ನಮ್ಮ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಇವತ್ತು ಆ ಕಾರ್ಯಮಗ್ನರಾಗಿ ಇದನ್ನು ATMಗಳನ್ನ ಮಾಡಿದ್ದೀವಿ, ಮೈಕ್ರೋ ATM ಮಾಡಿದ್ದೀವಿ. ನಾನು ಇವಾಗ ಹಾಲು ಉತ್ಪಾದಕ ಸಹಕಾರ ಸಂಘ ಮಹಿಳಾ ಸಂಘಗಳು ಇರಲಿ ಇರಬೇಕು ಇರಬಹುದು, ಯಾಕಂದರೆ ಬೇವನತ್ತ ಇದೆಲ್ಲ ಮಹಿಳಾ ಸಂಘಗಳು ಹೋಗ್ತೇನಾ ನೀವು ಬೇವನತ್ತ ಬೇವನತ್ತ ಮಹಿಳಾ ಸಂಘದವರು ಕೋದಂಡ ಮತ್ತು ಸುಬ್ಬಣ್ಣ ಇಬ್ಬರು ಇದ್ದೀರಾ ನೀವು, ಅವರವರು ಇಬ್ಬರು ಡೈರಿಗೆ ಸಂಬಂಧಪಟ್ಟವರು. ನಿಮ್ಮ ಡೈರಿ ಅಕೌಂಟನ್ನು ನಮ್ಮ ಮಲ್ಲಾಯಕನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ಮಾಡಿ ಅಕೌಂಟ್ ಎಲ್ಲರದ್ದು ಮಾಡಿದಾಗ ನಿಮ್ಮೂರಲ್ಲಿ ಒಂದೇ ದಿವಸ 100 ಹಸು ಕೊಡಬೇಕಂತಂದ್ರೆ ಕೊಡೋದಕ್ಕೆ ನಾವು ಜವಾಬ್ದಾರರಾಗಿದ್ದೀವಿ. ಅದು ನೀವು ಮಾಡಬೇಕು. ಅದೇ ರೀತಿಯಾಗಿ ಮಹಿಳಾ ಹಾಲು ಉತ್ಪಾದಕರೆಲ್ಲ ಎಲ್ಲ ಹಾಲು ಉತ್ಪಾದಕರುಗಳು ಇಲ್ಲಿ ಏನು ಸಹಕಾರ ಸಂಘಗಳಿದ್ದಾವೋ ಅವ್ರನ್ನೆಲ್ಲ ಕೂಡ ನಾನು ಇವಾಗ ನೆನ್ನೆ ಧ್ವಂಸಂದ್ರದಲ್ಲಿ ಒಂದು ಮೀಟಿಂಗ್ ಮಾಡಿದ್ವು, ಮೀಟಿಂಗ್ ಮಾಡಿ ಒಂದು ಸಬ್ ಕಮಿಟಿ ಮಾಡಿದ್ವು. ಏನು ಮಾಡಿದ್ದೀವಿ ಅಂತಂದರೆ 11 ಡೈರಿಗಳು ಬರ್ತವೆ ಧ್ವಂಸಂದ್ರ ವ್ಯವಸಾಯ ಸೇವಾ ಸಹಕಾರ ಸಂಘಕ್ಕೆ. ಆ ರೀತಿ ನಿಮಗೂ ಅಷ್ಟು ಬರ್ತವೇನೋ, ನೀವು ಕೂಡ ಡೈರೆಕ್ಟ್ರುಗಳು ಆಮೇಲೆ ನಿಮ್ಮ ಕಮಿಟಿಯವರೆಲ್ಲ ಸೇರಿ ಅವ್ರ ಅಕೌಂಟ್ಗಳೆಲ್ಲ ಇಲ್ಲಿ ಮಾಡಿಸಿ ಆ ಡಿಪಾಸಿಟ್ಗಳೆಲ್ಲ ಇಲ್ಲಿ ವರ್ಗಾಯಿಸಿ ಇದು ಮಾಡಿದ್ರೆ ಈ ಮಲ್ಲಾಯಕನಹಳ್ಳಿ ಒಂದೇ ಒಂದು ಅಲ್ಲ ವ್ಯವಸಾಯ ಸೇವಾ ಸಹಕಾರ ಸಂಘದ ಮುಖಾಂತರ ಪಂಚಾಯತಿಗೆ ನಿಮ್ಮ ವ್ಯಾಪ್ತಿಗೆ ಬರ್ತಕ್ಕಂಥ ವಿಲೇಜ್ಗಳಿಗೆಲ್ಲ ಸೇರಿ ಒಂದೇ ದಿವಸ 1,000 ಹಸು ಕೊಡೋದಕ್ಕೆ ಕೂಡ ನಾವು ಬದ್ಧರಾಗಿದ್ದೀವಿ. ಇದಾಗಬೇಕು. ನಿರ್ದೇಶಕರುಗಳೆಲ್ಲ ಅಧ್ಯಕ್ಷರುಗಳು ಆಡಳಿತ ಮಂಡಳಿಯವರೆಲ್ಲರೂ ಕೂಡ ಕೈ ಜೋಡಿಸ್ಕೊಂಡು ಆಲ್ ಡೇ ಅವ್ರವ್ರನ್ನೆಲ್ಲ ಒಂದು ಮೀಟಿಂಗ್ ಕರೆದು ಅವರಲ್ಲಿ ಮಾತಾಡಿ ಈ ಒಂದು ಕಾರ್ಯಕ್ರಮನ ಮಾಡಬೇಕು. ಯಾಕೆಂತಂದರೆ ನಮ್ಮ ಕೋಲಾರ ಜಿಲ್ಲೆ ಬರ ಮತ್ತು ಬಂಡೆಗಳಿಂದ ಕೊಡಿರ್ತಕ್ಕಂಥದ್ದು, ಯಾವಾಗಲೂ ಮಳೆ ಇರಲ್ಲ, ಬೆಳೆ ಬೆಳೆಯಲ್ಲ, ಒಂದೇ ಬೆಳೆ ಬೆಳೆದ್ರೂ ನಿರ್ದಿಷ್ಟವಾದ ಬೆಲೆ ಇಲ್ಲ, ಹಿಂಗಾಗಿ ರೈತರು ಭಾಳ ತೊಂದರೆಕ್ಕೀಡಾಗಿದ್ದಾರೆ. ಇವತ್ತೇನಾದರೂ ನಮ್ಮ ಕುಟುಂಬಗಳು ಪೋಷಣೆ ಆಗಬೇಕು, ಮನೆಯಲ್ಲಿ ಸಂಸಾರ ನಡ್ಕೊಂಡು ಹೋಗಬೇಕು ಅಂತಂದರೆ ಹೈನುಗಾರಿಕೆ ಅಂತ ಅಂದರೆ ಹಸುಗಳಿಟ್ಕೊಂಡು ಹಾಲು ಮಾರಾಟ ಮಾಡೋದ್ರಿಂದ ಸಂಸಾರಗಳನ್ನ ನಡೆಸ್ಕೊಂಡು ಹೋಗ್ಬೋದು. ಆ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ರಾಜಕೀಯ ಇಲ್ಲ,
ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಆಗಿರಲಿ, ಇನ್ನೊಂದು ಕ್ಯಾಸ್ಟ್ ಆ ಕ್ಯಾಸ್ಟ್ ಈ ಕ್ಯಾಸ್ಟ್ ಇರಲಿ, ಯಾವೂ ಇಲ್ಲ. ಎಲ್ಲರೂ ನಮಗೆ ನಮ್ಮ ವ್ಯವಸಾಯ ಸೇವಾ ಸಹಕಾರ ಸಂಘದ ವ್ಯಾಪ್ತಿಗೆ ಯಾರು ಬರ್ತಾರೋ ಎಲ್ಲರೂ ನಮಗೊಂದೇ. ಅವರೆಲ್ರಿಗೂ ಕೂಡ ನಾವು ಹಸು ಸಾಲ ಆಗಲಿ ಎಸ್ ಎಚ್ ಜಿ ಸಾಲ ಆಗಲಿ ಕೊಡೋದು ಕೂಡ ಈ ಸಂಘ ಭದ್ರಾಗಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈಗ ಅಲ್ಲಿ ಎ ಟಿ ಎಮ್ ಇದೆ, ದಯವಿಟ್ಟು ಸಾಲಾಗಿ ನಿಲ್ಲಬೇಕು. ಅಲ್ಲಿ ನಮ್ಮ ಇವ್ರು ಇರ್ತಾರೆ, ತೋರಿಸ್ತಾರೆ, ನಿಮ್ಗೆ ಓ ಟಿ ಪಿ ನಂಬರ್ ಕೊಡ್ತಾರೆ, ನೀವು ಯಾವ ರೀತಿ ಡ್ರಾ ಮಾಡಬೇಕು, ಯಾವ ರೀತಿ ಕ್ಯಾಶ್ ತೊಗೊಂಡೋಗ್ಬೇಕು ಅಂತ. ಆ ರೀತಿ ಇಲ್ಲಿ ಈ ಮಿಷಿನಲ್ಲಿ ಒಂದು 20,000 ರೂಪಾಯಿ ಬರುತ್ತೆ, ಆ ಕಡೆ ಇನ್ನೊಂದು ಮಿಷಿನ್ ಇರುತ್ತೆ, ಅದರಲ್ಲಿ ನಿಮ್ದು 25,000 ರೂಪಾಯಿ ಬರುತ್ತೆ. ಅದನ್ನು ಇವತ್ತು 45,000 ರೂಪಾಯಿನ ನೀವು ಡ್ರಾ ಮಾಡ್ಕೋಬೋದು. ಮಿಕ್ಕಿದ್ದು ಯಾವಾಗ ಬೇಕಾದರೂ ನೀವು ಎ ಟಿ ಎಮ್ಮಲ್ಲಿ ಎಲ್ಲಿ ಬೇಕಾದರೂ, ಇದರಲ್ಲೇ ಅಂತಲ್ಲ, ಮುಲ್ಬಾಲ್ ಆಗಿರ್ಬೋದು, ಕೋಲಾರ ಆಗಿರ್ಬೋದು, ಎಲ್ಲಾದರೂ ಆಗಲಿ ತಗೊಳ್ಬೋದು. ಅದನ್ನು ನೀವು ರೂಢಿಸ್ಕೋಬೇಕು. ಯಾಕಂತಂದರೆ ಅಯ್ಯೋ ನಮ್ಗೆ ಬರಲ್ಲಪ್ಪ, ನಮ್ಗೆ ಗೊತ್ತಾಗಲ್ಲಪ್ಪ, ಅಂದರೆ ಮೊಬೈಲ್ ಎಲ್ಲ ನಿಮ್ಗೆ ಗೊತ್ತಾಗಿತ್ತೇನು ಮೊದಲು? ಇವ್ರು ಯಾರದ್ದು ಇರಲಿ ಏನು ಮೊಬೈಲ್ ಎತ್ತಂಡ ಸೀಸುತ್ತಾಮ, ಎಲ್ಲರ ಹತ್ರ ಮೊಬೈಲ್ ಇದ್ದಾವೆ ಅಂದರೆ ಹಂಗೆ ಎ ಟಿ ಎಮ್ ಕಾರ್ಡನ್ನು ಉಪಯೋಗಿಸೋದು ಕೂಡ ಕಲ್ತ್ಕೋಬೇಕು ಅಂತ ತಮ್ಮಲ್ಲೆಲ್ಲರಲ್ಲೂ ನಾನು ಮನವಿ ಮಾಡ್ತಾ, ನೀವು ಆರ್ಥಿಕವಾಗಿ ಚೈತನ್ಯರಾಗಿ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಂಡು ಜೀವನ ನಡೆಸುವಂಥ ಶಕ್ತಿ ದೇವರು ಕೊಡಲಿ ಅಂತ ಹೇಳ್ತಾ, ನಿಮ್ಮೆಲ್ರಿಗೂ ಕೂಡ ಆಯುರ ಆರೋಗ್ಯ ಭಾಗ್ಯ ಕೊಡಲಿ ಅಂತೇಳಿ ಪ್ರಾರ್ಥನೆ. ಥ್ಯಾಂಕ್ ಯು.